ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಹೊಸ ಟಾಕ್ ವಾರ್ ಶುರುವಾಗಿದೆ. ಒಂದಲ್ಲ ಒಂದು ವಿಷಯದಲ್ಲಿ ವಾಕ್ ಸಮರ ಜೋರಾಗೇ ನಡೀತಿದೆ. ಅದರಲ್ಲೂ ಈ ಬಾರಿ ಬಿಕೆ ಹರಿಪ್ರಸಾದ್ ನೀಡಿರುವ ವಿವಾದಾತ್ಮಕ ಹೇಳಿಕೆ ಉರಿತಾ ಇರುವಂತಹ ಬೆಂಕಿಗೆ ತುಪ್ಪ ಸುರಿದಂತೆ ಆಗಿದೆ. ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ವಾರ್ ಶುರುವಾಗಿದೆ. ಇಷ್ಟು ದಿನ ಹಿಜಾಬ್ ಹಾಗೂ ಜಮೀರ್ ವಿಷಯಗಳನ್ನು ಅಸ್ತ್ರವಾಗಿಸಿಕೊಂಡಿದ್ದ ಬಿಜೆಪಿಗೆ ಮತ್ತೊಂದು ಹೊಸ ಅಸ್ತ್ರ ಸಿಕ್ಕಿದೆ. ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ನೀಡಿರುವ ಹೇಳಿಕೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಮತ್ತೊಂದು ಹಂತದ ಕಿಡಿ ಹೊತ್ತಿಸಿದೆ. ಹಾಗಾದರೆ ಬಿ ಕೆ ಹರಿಪ್ರಸಾದ್ ಹೇಳಿದ್ದೇನು ನೀವೇ ಕೇಳಿ. ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ರಿಂದ ಇವರಿಂದ ನಾವು ಕಲಿಬೇಕಾಗ್ತದೆ. ಅಂದ್ರೆ ಟಿಪ್ಪು ಪಕ್ಷದವರು ಅನ್ನೋರು ಬ್ರಿಟಿಷರ ಬೂಟು ನೆಕ್ಕಿದವರು. ಕೈ ಕೇಸರಿ ಜಿತ್ತಿನ ಯುದ್ಧಕ್ಕೆ ಕಿಚ್ಚು ಹೊತ್ತಿಸಿದ ಬಿ ಕೆ ಹರಿಪ್ರಸಾದ್, ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ, ನಾವು ಬ್ರಿಟಿಷರ ವಿರುದ್ಧ ಹೋರಾಡಿದವರ ಪರ, ನಾವು ಬ್ರಿಟಿಷರ ಬೂಟು ನೆಕ್ಕಿದವರಲ್ಲ, ನಮ್ಮನ್ನ ಟಿಪ್ಪು ಪರ ಅನ್ನೋರು ಬ್ರಿಟಿಷರ ಬೂಟು ನೆಕ್ಕೋರು ಅಂತ ಕಾಂಗ್ರೆಸ್ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು ಬಿಜೆಪಿ ಹಾಗೂ ಆರ್ ಎಸ್ ಎಸ್ ಅನ್ನ ಟೀಕಿಸುವ ಭರದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷ ತುಷ್ಟೀಕರಣ ಮಾಡಿದ್ರೆ ಇಂಥದ್ದು ಮಾಡಿದೀವಿ ಅಂತ ಹೇಳಬೇಕಾಗುತ್ತೆ. ಈ ಒಂದು ಹುಯಿಲ್ ಎಬ್ಸ್ಬಿಟ್ಟು ಯಾರಿಗೂ ಸಹ, ಅದು ಒಂದು ಕಡೆ ಅಲ್ಪಸಂಖ್ಯಾತ ಇರ್ಬೋದು, ಮತ್ತೊಂದು ಕಡೆ ಮೆರಿಟ್ ವಿಚಾರದಲ್ಲಿ ಮೀಸಲಾತಿ ವಿರುದ್ಧ ಮಾಡ್ತಕ್ಕಂಥವ್ರು, ಇವರೆಲ್ಲವೂ ಸಹ ಈ ಪಕ್ಷದಲ್ಲಿ ಇರ್ತಕ್ಕಂಥವ್ರು. ಮೊದಲು ಇವರ ಸೂತ್ರಧಾರ ಏನಿದ್ದಾರೆ ನಾಗ್ಪುರಲ್ಲಿ, ಅವರು ಜಾತಿ ಜನಗಣತಿ ವಿರುದ್ಧ ಮಾತಾಡಿದ್ರು, ಜನಸಾಮಾನ್ಯರು ಕೂಗೆಬ್ಬಿದಾಗ ಇಲ್ಲ ನಾವು ಅದನ್ನು ಯೋಚನೆ ಮಾಡ್ತೀವಿ ಅನ್ನೋ ಮಟ್ಟಕ್ಕೆ ಹೋದರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾದಿಲ್ಲ. ಕಾಂಗ್ರೆಸ್ನವರು ಟಿಪ್ಪು ಸುಲ್ತಾನ್ ಪಾರ್ಟಿ ಅಲ್ಲ, ಕಾಂಗ್ರೆಸ್ ಅವರು ಬ್ರಿಟಿಷರ ವಿರುದ್ಧ ಯಾರ್ಯಾರು ಹೋರಾಟ ಮಾಡಿದ್ದಾರೆ ಅವ್ರ ಪರ ಇದ್ದೀವಿ. ಬ್ರಿಟಿಷರ ಪರ ಇದ್ದವರ ವಿರುದ್ಧ ನಾವಿದ್ದೀವಿ. ಇವರೆಲ್ಲರೂ ಸಹ ಯಾರು ಟಿಪ್ಪು ಸುಲ್ತಾನ್ನ ಪಕ್ಷದವರು ಅಂತಾರೆ, ಇವರೆಲ್ಲರೂ ಸಹ ಬ್ರಿಟಿಷರ ಬೂಟ್ ನೆಕ್ತಾ ಇದ್ದವರು. ಆದ್ದರಿಂದ ಇವರಿಂದ ನಾವು ಕಲಿಬೇಕಾಗ್ತದೆ. ಅಂದರೆ ಹರಿಪ್ರಸಾದ್ ಬೂಟು ಹೇಳಿಕೆಗೆ ಬಿಜೆಪಿ ನಿಗಿ ನಿಗಿ ಕೆಂಡ. ಇತಿಹಾಸ ಕೆದಕಿದ್ರೆ ನಿಮ್ಮದೇ ಗೊತ್ತಾಗುತ್ತೆ ಅಂತ ಕಿಡಿ. ಬಿ ಕೆ ಹರಿಪ್ರಸಾದ್ ಬೂಟು ಹೇಳಿಕೆಗೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಕಾಂಗ್ರೆಸ್ ಮುಖಂಡರ ನಡವಳಿಕೆ ದುರಹಂಕಾರದ್ದು, ಅಧಿಕಾರದ ಅಮಲಿನಲ್ಲಿ ತೇಲಾಡ್ತಾ ಇದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕಿಡಿಕಾರಿದ್ದಾರೆ. ಅಷ್ಟೇ ಅಲ್ಲದೆ ಇತಿಹಾಸವನ್ನ ಕೆದಕಿದ್ರೆ ನಿಮ್ಮ ಮುಖವಾಡ ಬಯಲಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರ ಈ ದುರಹಂಕಾರಿ ಹೇಳಿಕೆ, ಮೊದಲನೇದಾಗಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷನಾಗಿ ಇದನ್ನು ಬಲವಾಗಿ ಖಂಡಿಸ್ತೇನೆ. ಮತ್ತು ನಿಮ್ಮ ಹೇಳಿಕೆಗೆ ತಕ್ಕ ಉತ್ತರವನ್ನು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪ್ರತಿಯೊಬ್ಬ ಸ್ವಾಭಿಮಾನಿ ಕಾರ್ಯಕರ್ತನು ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಧೂಳಿಪಟ ಮಾಡೋದ್ರ ಮೂಲಕ ನಿಮಗೆ ತಕ್ಕ ಉತ್ತರವನ್ನು ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ನೀಡ್ತಾರೆ. ಅಧಿಕಾರದ ಅಮಲಿನಲ್ಲಿ ತೇಲ್ತಾ ಇರತಕ್ಕಂಥ ಈ ರಾಜ್ಯ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಮುಖಂಡರು ದುರಹಂಕಾರದ ನಡವಳಿಕೆಯಿಂದ ನಡ್ಕೊಳ್ತಾ ಇದ್ದಾರೆ. ಇವತ್ತು ನಿಮ್ಮ ನಡವಳಿಕೆಗೆ ಇವತ್ತು ಯಾವ ರೀತಿ ಶಾಸ್ತಿ ಆಗ್ತದೆ ಬರೋದ್ರಿಂದ ನೀವು ನೋಡೋರಿದ್ದೀರಿ. ಹಿಂದೆ ಹಿಂದೂ ಮುಸ್ಲಿಮರನ್ನ ಒಡೆದು ಆಳ್ತಾ ಇದ್ರು ದೇಶವನ್ನ, ಅದೇ ಸಂಸ್ಕೃತಿಯಿಂದ ಬಂದಂಥವ್ರು ಕಾಂಗ್ರೆಸ್ ಅವರು. ಹರಿಪ್ರಸಾದ್ ಅವರು ಬಿ ಜೆ ಪಿ ಅವರು ಅದೇನೋ ಬೂಟ್ ನೆಕ್ತಾ ಇದ್ದಾರೆ ಅಂತ ಹೇಳ್ತಾರೆ. ನಾನು ಕಾಂಗ್ರೆಸ್ ಅವ್ರು ಕೇಳಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಕಾಂಗ್ರೆಸ್ ಪಾರ್ಟಿಯ ಮೊದಲ ಅಧ್ಯಕ್ಷ ಯಾರು? ಬ್ರಿಟಿಷರು. ಕಾಂಗ್ರೆಸ್ ಸ್ಥಾಪನೆ ಮಾಡಿದಂಥವರು ಬ್ರಿಟಿಷರು. ಏ ಓಹ್ ಯೂಮ್, ಹಾಗಾದರೆ ನೀವು ಅವ್ರ ಬೂಟ್ ನೆಕ್ತಾ ಇದ್ದೀರಾ? ನೀವು ಅಧ್ಯಕ್ಷರಲ್ಲ, ಅಧ್ಯಕ್ಷರು ಅಂದಮೇಲೆ ನೀವು ಕಾಲಿಗೆ ನಮಸ್ಕಾರ ಹಾಕಬೇಕು, ಎಲ್ಲ ಕಾಲಿಗೆ ಬೀಳಬೇಕು, ಎಲ್ಲ ಸಂಸ್ಕೃತಿ ಇಟ್ಕೊಂಡಿದ್ದೀರಾ ಅಂತ ಅಂದ್ಕೊಂಡಿದ್ದೀರಿ. ನೀವು ಬ್ರಿಟಿಷರ ಪಳಗಿರೋರು. ನೀವು ನಿಮ್ಮ ಪಾರ್ಟಿ ಪ್ರೆಸಿಡೆಂಟೇ ಬ್ರಿಟಿಷರು, ಅವ್ರ ಹತ್ರ ಪಳಗಿರೋವಂಥವ್ರು ನೀವು. ಅವ್ರ ಕೈ ಕೆಳಗಡೆ ಕೆಲಸ ಮಾಡಿರೋವಂಥ ಪಾರ್ಟಿ ನಿಮ್ಮದು ಕಾಂಗ್ರೆಸ್ ಪಾರ್ಟಿ. ನಮಗೆ ಬಿ ಜೆ ಪಿ ಅವರಿಗೆ ಬುದ್ಧಿವಾದ ಹೇಳೋಕ್ಕೆ ಬರೋ ಅಂಥದ್ದು ನಾಚಿಕೇಡಿನ ಸಂಗತಿ ಕಾಂಗ್ರೆಸ್ ಪಾರ್ಟಿಗೆ. ಇನ್ನು ಕಾಂಗ್ರೆಸ್ನಲ್ಲಿ ಬೂಟಿಗಿಂತಲೂ ಕಡೆಯಾಗಿರೋರು ಯಾರು ಅಂತ ಪ್ರಶ್ನಿಸಿರೋ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಹರಿಪ್ರಸಾದ್ ಪಕ್ಷದಲ್ಲಿ ತಮ್ಮ ಸ್ಥಾನ ಎಲ್ಲಿದೆ ಅಂತ ನೋಡಿಕೊಳ್ಳಲಿ, ಹರಿಪ್ರಸಾದ್ ಏನೇ ಮಾತಾಡಿದರೂ ಅವರನ್ನ ಮಂತ್ರಿ ಮಾಡಲ್ಲ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಬಿ ಕೆ ಹರಿಪ್ರಸಾದ್ ಅವರು ಈಗ ಅವ್ರನ್ನ
ಯಾರು ಬೂಟು ಬೂಟು ಅಂತ ಮಾತಾಡ್ತಿದ್ದಾರೆ ಕಾಂಗ್ರೆಸ್ ಪಾರ್ಟಿಗಳಿಗೆ ಅವ್ರಿಗೆ ಬೂಟಿನಕ್ಕಿಂತ ಕಡಿಮೆ ಮಾಡಿದ್ದಾರೆ. ಅವ್ರಿಗೆ ಕಾಂಗ್ರೆಸ್ ಪಾರ್ಟಿಗೆ ಅವ್ರು ಹೇಳಿದ್ದಾರೆ, ಅವರು ಇಂಡೈರೆಕ್ಟಾಗಿ ಕಾಂಗ್ರೆಸ್ ಪಾರ್ಟಿಗೆ ಹೇಳಿದ್ದಾರೆ. ಅವರು ಬಿ ಕೆ ಹರಿಪ್ರಸಾದ್ ಅವರಿಗೆ ಕಾಂಗ್ರೆಸ್ನಲ್ಲಿರುವ ಆಗಿರುವಂಥ ಹತಾಶೆಯಿಂದ, ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂಥ ಇನ್ಸಲ್ಟ್ದಿಂದ, ಬಿ ಕೆ ಹರಿಪ್ರಸಾದ್ ನೀವು ಎಷ್ಟು ಮಾತಾಡಿದ್ರು ನಿಮ್ಮನ್ನು ಮಂತ್ರಿ ಮಾಡಲ್ಲ ಸಿದ್ದರಾಮಯ್ಯ, ಯಾಕೆ ತಲೆ ಕೆಡಿಸ್ಕೊಂಡು ಹುಚ್ಚುಚ್ಚು ಮಾತಾಡ್ತೀರಿ, ಈ ರೀತಿ ಅಸಭ್ಯ ಅನ್ಕಲ್ಚರ್ಡ್ ಭಾಷೆ ಮಾತನಾಡೋದು, ಇದು ನಿಮ್ಮಂಥವ್ರಿಗೆ ಸೇವಿಸೋದಲ್ಲ. ಆಲ್ ಇಂಡಿಯಾ ಜನರಲ್ ಸೆಕ್ರೆಟರಿ ಆದವರು ನಿಮ್ಮನ್ನು ಏನು ಮಾಡಿದರೂ ಮಂತ್ರಿ ಮಾಡಲ್ಲ ಸಿದ್ದರಾಮಯ್ಯ. ನಿಮ್ಮ ಅವ್ರು ಹೇಳಿದ್ದಾರೆ ಒಂದು ಅವ್ರು ಇರಬೇಕು ನಾನು ಇರಬೇಕು ಅಂಥೇಳಿ. ಹಿಂಗಾಗಿ ಮತ್ತು ಈ ಕಡೆ ನಿಮ್ಮ ಡಿ ಕೆ ಶಿವಕುಮಾರು ಸರಿಯಾಗಿ ಲೈಕ್ ಮಾಡಲ್ಲ, ನೀವೇನಿದ್ರು ಮಂತ್ರಿ ಆಗಲಿ, ನೀವು ಹಿಂಗೆ ಮಾತಾಡ್ಕೋತ ಹೋಗೋದೇ. ಸಾವರ್ಕರ್ ಆಯಿತು, ಟಿಪ್ಪು ಆಯಿತು, ಇದೀಗ ಬ್ರಿಟಿಷರ ಬೂಟು ನೆಕ್ಕಿರೋ ವಿಚಾರ ಕೈ ಕಮಲ ನಡುವಿನ ಯುದ್ಧವನ್ನ ಮತ್ತೊಂದು ಹಂತಕ್ಕೆ ತೆಗೆದುಕೊಂಡು ಹೋಗಿದೆ. ಅಚ್ಚರಿ ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರ ಹೇಳಿಕೆಯನ್ನ ಕಾಂಗ್ರೆಸ್ ಹೇಗೆ ಸಮರ್ಥಿಸಿಕೊಳ್ಳುತ್ತೆ ಅನ್ನೋದೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ಬಿಟಿವಿ ನ್ಯೂಸ್.